ಜಗಳೂರು ಪಟ್ಟಣದ ಪ್ರೇರಣಾ ಚರ್ಚ್ನ ಸಭಾಂಗಣದಲ್ಲಿ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯನ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು, ಶೋಷಿತ ಸಮುದಾಯಗಳ ಯುವಕರು ಕೋಮುವಾದಿ ಶಕ್ತಿಗಳ ಸುಳ್ಳುಗಳಿಗೆ ಮಾರು ಹೋಗುತ್ತಿರುವುದು ಅಪಾಯಕಾರಿ ಬೆಳವಣಿಗೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಮಾಜಕ್ಕಾಗಿ ಯಾವ ರೀತಿಯ ಸಮಾಜಗಳಿಗಾಗಿ ಕೃತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲ ಸಮಾಜದ ಜನಗಳಿಗಾಗಿ ಏನು ಹೋರಾಟ ಮಾಡಿದ್ರು ಇತ್ತೀಚಿನ ದಿನದಲ್ಲಿ ಆ ಜನಾಂಗದ ಯುವಕರೇ ಇಲ್ಲೊಂದು ಕಡೆ ಸಂವಿಧಾನವನ್ನು ಮರೆತಕ್ಕಂಥ ಕೆಲಸ ಆಗ್ತಾ ಇದೆ. ಏಕೆಂದ್ರೆ ನಾವು ಅವ್ರನ್ನ ಹುಡುಕಿ ಅವರಿಗೆ ಈ ವಿಷಯಗಳನ್ನು ನಾವು ಬಿತ್ತಿಸ್ತಿಲ್ಲ. ನಾವು ನಮ್ಮಲ್ಲೇ ಇರತಕ್ಕಂಥ ನಮ್ಮ ಯುವಕರಿಗೆ ನಾವು ಈ ಸಂವಿಧಾನದ ಬಗ್ಗೆ ತಿಳಿಸ್ತಿಲ್ಲ. ನಾವು ಹೊರಗಡೆ ಹೋಗಿ ಭಾಷಣ ಮಾಡ್ತೀವಿ, ಹೊರಗಡೆ ತಿಳಿಸ್ತೀವಿ, ಬಟ್ ನಾವು ಈಗ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ನಮ್ಮ ಸಮಾಜಗಳ ಶೋಷಿತ ಸಮಾಜಗಳು ಬರೀ ಹಿಂದಲ್ಲ, ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲ ಸಮಾಜಗಳು ಭಾಳ ಜನ ತಿಳ್ಕೊಂಡಿದ್ದಾರೆ. ಇಲ್ಲ, ನಾವು ಇದು ಅಂಬೇಡ್ಕರ್ ಸಂವಿಧಾನ ಕೊಟ್ಟಿರೋದು ಬರೀ ದಲಿತರಿಗೆ ಅಷ್ಟೇ ಕೊಟ್ಟಿರೋದು, ಅದು ಇಂಥ ಜಾತಿಗೆ ಅಷ್ಟೇ ಕೊಟ್ಟಿರೋದು ಅಂತೇಳಿ ಈ ಮನುಕುಲದ ಎಲ್ಲ ಸಮಾಜಗಳು ಹೆಣ್ಮಕ್ಕಳಿಗೆ ಬೇಕಾದಷ್ಟು ಸವಲತ್ತು ಕೊಟ್ಟಿದ್ದಾರೆ. ಹೆಣ್ಮಕ್ಕಳು ದಲಿತ ಹೆಣ್ಮಕ್ಕಳು ಇಷ್ಟದಲ್ಲಿ ಹಾಗಾಗಿ ದಲಿತ ಹೆಣ್ಮಕ್ಕಳಿಗೆ ಬೇಕಾದ ಸವಲತ್ತು ಕೊಟ್ಟರು ಸಹ ಇಡೀ ಸಮಯ ಮಹಿಳೆಯರಿಗೆ ಸವಲತ್ತು ಕೊಟ್ಟರು ಸಹ ಅದರಲ್ಲಿ ಬರೀ ಏನಂತಾರೆ ಬರೀ ದಲಿತ ಮಹಿಳೆಯರಿಗೆ ಎಷ್ಟು ಅವಕಾಶ ಸಿಕ್ಕಿರತಕ್ಕಂಥದ್ದು. ಆದರೆ ದಲಿತ ಮಹಿಳೆಯರಿಗೆ ಒಂದು ವಿಷಯ ಹೇಳ್ಬೇಕಂತಂದ್ರೆ ಏನು ಆಸ್ತಿ ಹಕ್ಕನ್ನು ಕೊಟ್ಟರು, ಅವರು ಆಸ್ತಿ ಹಕ್ಕು ಕೊಟ್ಟರು ಅಂತಂದ್ರೆ ಏನು ದಲಿತ ಹೆಣ್ಮಕ್ಳು ಒಂದೇ ಕೊಟ್ಟರು ಆಸ್ತಿ ಹಕ್ಕನ್ನ. ಅವರು ದಲಿತರ ಹೆಣ್ಮಕ್ಳಿಗೆ ಆಸ್ತಿ ಗಂಡ್ಮಕ್ಳಿಗೆ ಇಲ್ಲ ಆಸ್ತಿ, ಅವರಿಗೆ ಇನ್ನು ಹೆಣ್ಮಕ್ಳಿಂದಲೇ ಸಿಗುತ್ತೆ ಆಸ್ತಿಗಳು. ಮತ್ತು ಆಮೇಲೆ ಎಲ್ಲ ಸರ್ಕಾರಿ ನೌಕರಿಗೆ ಎಲ್ಲ ರೀತಿ ಸವಲತ್ತು ಕೊಟ್ಟಿರ್ತಕ್ಕಂಥ ಅವತ್ತಿಂದಲೇ ಸಂವಿಧಾನ. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ವಕೀಲ ಮರೇನಹಳ್ಳಿ ಟಿ ಬಸವರಾಜ್, ತಾಲೂಕು ಸಂಚಾಲಕ ಧನ್ಯಕುಮಾರ್, ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ಫಾದರ್ ಸಿಲ್ವೆಸ್ಟರ್, ವಕೀಲರಾದ ಡಿ ಶ್ರೀನಿವಾಸ್, ಸಣ್ಣ ಓಬಯ್ಯ, ನಾಗೇಶ್, ಎಚ್ ಕರಿಬಸಪ್ಪ, ರುದ್ರೇಶ್, ಮುಖಂಡರಾದ ಓಬ್ಲೇಶ್, ನಸೀರ್ ಅಹಮದ್, ವಿಜಯ್ ಕೆಂಚೋಳ್, ಆದೇಹಳ್ಳಿ ಮಂಜುನಾಥ್, ಎಂ ಡಿ ಅಬ್ದುಲ್ ರಕೀಬ್, ಗ್ರಾಮ ಪಂಚಾಯತಿ ಸದಸ್ಯರಾದ ಜಯಣ್ಣ ಸಿದ್ದೇಶ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು, ಪದಾಧಿಕಾರಿಗಳು, ಪ್ರಗತಿಪರ ಮುಖಂಡರು ಮತ್ತಿತರರಿದ್ದರು. ಜಗಳೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇದೇ ವೇಳೆ ಸಹಾಯಕ ಚುನಾವಣಾಧಿಕಾರಿ ಸಿದ್ದರಾಮ ವೈ ಮರಿಹಾಳ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಸಂವಿಧಾನ ಜಾರಿಯಾಗಿ ಸರ್ವ ಸಮುದಾಯದವರು ಉತ್ತಮ ಜೀವನ ನಡೆಸುವಂತಾಗಿದೆ. ಅಂಬೇಡ್ಕರ್ ಅಂತಹ ಮಹಾನ್ ಚೇತನರ ತತ್ವಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್, ಗ್ರೇಟ್ ತಹಸೀಲ್ದಾರ್ ಮುಂಜಾನಂದ್, ಆರ್ ಎ ಧನಂಜಯ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಜಗದೀಶ್, ಜಿಲ್ಲಾ ಪಂಚಾಯತಿ ಎಡಬಳ್ಳಿ ಶಿವಮೂರ್ತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಬೀರೇಂದ್ರ ಕುಮಾರ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ ಇಲಾಖೆಯ ಎಡಬಳ್ಳಿ ಸಾದಿಕುಲ್ಲಾ ಖಾನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಸೇರಿದಂತೆ ಪ್ರಗತಿಪರ ಮುಖಂಡರು, ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತಿತರರಿದ್ದರು.